Hello students, welcome back to our English class. In this class, we are going to discuss about first year PUC English poem, If I Was a Tree, written by Mudnakudu Chinnaswamy. Dear students, ivattina taragathiyalli naavu Mudnakudu Chinnaswamy avaru baredirthakkanta puttadagirthakkanta tumba saralavagirthakkanta ondu padya If I Was a Tree annuvanta poem anna artha madkolodakke prayatna padona. Ee poem na title If I Was a Tree andre nanu maravagiddare anta artha agutte. Kavigalige yaake hige anusutte, yaake avarige manushyara huttiddakke trupti ilva athwa yenadru ಸಮಾಧಾನ ಇದೆನಾ ಅಥವಾ ಮನುಷ್ಯಗಿಂತ ಈ ಮರಗಳು ಶ್ರೇಷ್ಠನಾ ಅಥವಾ ಕವಿಗೆ ಯಾಕೆ ತನ್ನ ಮರ ಆಗಬೇಕಾಗಿತ್ತು ಅಂತ ಅನಿಸುತ್ತೆ ಅನ್ನೋದನ್ನ ಈ ಪೋಯಂ ಅಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದೇವರು ಸೃಷ್ಟಿ ಮಾಡಿರ್ತಕ್ಕಂತ ಈ ಜಗತ್ನಲ್ಲಿ ಎಲ್ಲೂ ಕೂಡ ತಾರತಮ್ಯವನ್ನ ನಾವು ಕಾಣಲ್ಲ. ನಮ್ಮ ಸುತ್ತಮುತ್ತ ಇರತಕ್ಕಂತ ಪರಿಸರವನ್ನ, ಪ್ರಾಣಿಗಳನ್ನ, ಪಕ್ಷಿಗಳನ್ನ ಇವೆಲ್ಲವನ್ನ ನೋಡಿದಾಗ ಎಲ್ಲ ಕಡೆಗಳಲ್ಲೂ ಕೂಡ ಸಾಮರಸ್ಯ ತುಂಬಿ ತುಳುಕ್ತಾ ಇದೆ. ಎಲ್ಲೂ ಕೂಡ ಮೇಲು ಕೀಳು ಅನ್ನತಕ್ಕಂತ ಭೇದ ಭಾವ ಅನ್ನೋದಿಲ್ಲ. ದೇವರು ಹಾಗೆ ಪ್ರಕೃತಿ ಎಲ್ಲರನ್ನೂ ಕೂಡ ಸಮಾನಾಂತರವಾಗಿ ನೋಡ್ತಾ ಬಂದಿದೆ. ಆದರೆ ಮನುಷ್ಯ ಅನ್ನತಕ್ಕಂಥ ವಿಚಿತ್ರವಾಗಿರೋ ಪ್ರಾಣಿ ಮಾತ್ರ ಈ ಜಾತಿಗಳನ್ನು ಸೃಷ್ಟಿ ಮಾಡಿಕೊಂಡು ಮೇಲು ಕೀಳು ಅನ್ನತಕ್ಕಂಥ ಮತಗಳನ್ನೆಲ್ಲ ಮಾಡಿಕೊಂಡು ಕೀಳು ಜಾತಿಯವರನ್ನ ಶೋಷಣೆ ಮಾಡೋದು, ಕೆಳವರ್ಗದವರನ್ನ ಕೀಳಾಗಿ ಕಾಣತಕ್ಕಂಥ ಕೆಲಸ ಮಾಡ್ತಾ ಇದ್ದಾನೆ. ಇದು ಪ್ರಕೃತಿಯ ವಿರುದ್ಧ ಅಂತ ಹೇಳ್ಬೋದು. ದೇವರೇನೆ ಇಲ್ಲಿ ಯಾವುದೇ ಭೇದ ಭಾವಗಳನ್ನು ಮಾಡಿಲ್ಲ, ಪ್ರಕೃತಿ ಕೂಡ ಯಾವುದೇ ಭೇದ ಭಾವಗಳನ್ನು ಮಾಡ್ತಾ ಇಲ್ಲ. ಆದರೆ ಮನುಷ್ಯನ ಮನಸ್ಸಿನಲ್ಲಿ ಮಾತ್ರ ಈ ಭೇದ ಭಾವ ಅನ್ನೋದು ತುಂಬಿಕೊಂಡಿದೆ. ಹಾಗಾಗಿ ಈ ಮನುಷ್ಯರ ಮಧ್ಯಕ್ಕೆ ಸಾಮರಸ್ಯ ಇಲ್ಲ ಅಂತ ಹೇಳ್ಬೋದು. ಇದೆಲ್ಲವನ್ನ ಕಂಡು ಬೇಸತ್ತಿರತಕ್ಕಂಥ ಕವಿ, ನಾನು ಮನುಷ್ಯನಾಗಿ ಹುಟ್ಟೋ ಬದಲಾಗಿ ಮರ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು, ಅವಾಗ ಈ ಭೇದ ಭಾವ ಎಲ್ಲ ಇರ್ತಾ ಇರಲಿಲ್ಲ ಅನ್ನೋದನ್ನ ಈ ಪೋಯಮಲ್ಲಿ ಹೇಳ್ತಾ ಹೋಗ್ತಾ ಇದ್ರೆ. ತಾನು ಮರವಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನೋದನ್ನ ಹೇಳೋದ್ರ ಜೊತೆಗೆ ಈ ಮನುಷ್ಯರು ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಮಾಡ್ತಾರೆ, ಹೇಗೆ ಕೀಳಾಗಿ ಕಾಣ್ತಾರೆ ಅನ್ನೋದನ್ನ ಈ ಪೋಯಮಲ್ಲಿ ಹೇಳ್ತಾ ಹೋಗಿದ್ದಾರೆ. ಇವಾಗ ನಾವು ಸಮಯವನ್ನ ವ್ಯರ್ಥ ಮಾಡದೆ ಈ ಪೋಯಮ್ ಅಲ್ಲಿ ಕವಿಗಳು ಏನ್ ಹೇಳಿದ್ದಾರೆ ಅನ್ನೋದನ್ನ ಲೈನ್ ಬೈ ಲೈನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಇಫ್ ಐ ವಾಸ್ ಎ ಟ್ರೀ, ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ, ನಾನು ಮನುಷ್ಯ ಆಗೋ ಬದಲಾಗಿ ಏನಾದರೂ ಮರ ಆಗಿ ಹುಟ್ಟಿದ್ರೆ ಏನಾಗ್ತಾ ಇತ್ತು ಅಂತ ಹೇಳ್ತಾರೆ ನೋಡಿ. ದ ಬರ್ಡ್ ವುಡ್ ನಾಟ್ ಆಸ್ಕ್ ಮೀ ಬಿಫೋರ್ ಇಟ್ ಬಿಲ್ಟ್ ಇಟ್ಸ್ ನೆಸ್ಟ್. ಒಂದು ಹಕ್ಕಿ ಬಂದ್ಬಿಟ್ಟು ತನ್ನ ಗೂಡನ್ನು ನನ್ನ ಮೇಲೆ ಕಟ್ಟಬೇಕಾದ್ರೆ ಅದು ಕೇಳ್ತಾ ಇರಲಿಲ್ವಂತೆ. ಏನಂತ ಕೇಳ್ತಾ ಇರಲಿಲ್ಲ ನೋಡಿ, ನೆಕ್ಸ್ಟ್ ಲೈನಲ್ಲಿ ಹೇಳ್ತಾರೆ, ವಾಟ್ ಕ್ಯಾಸ್ಟ್ ಐ ಆಮ್, ನಿಂದು ಯಾವುದು ಜಾತಿ ಅಂತ ಹೇಳಿಬಿಟ್ಟು ಗೂಡು ಕಟ್ಟೋಕ್ಕಿಂತ ಮುಂಚೆ ಹಕ್ಕಿ ನನ್ನನ್ನು ಕೇಳ್ತಾ ಇರಲಿಲ್ಲ. ಅಷ್ಟು ಪುಟ್ಟದಾಗಿರ್ತಕ್ಕಂಥ ಹಕ್ಕಿ ಕೂಡ ಈ ಭೇದ ಭಾವ ಮಾಡಲ್ಲ. ಆದರೆ ತಾನು ಬುದ್ಧಿವಂತ ಹೇಳ್ಕೊಳ್ಳುವಂಥ ಈ ಮನುಷ್ಯ ಎಲ್ಲ ಕಡೆಗಳಲ್ಲೂ ಕೂಡ ಮೇಲು ಕೀಳು ಅನ್ನತಕ್ಕಂಥ ಭೇದ ಭಾವ ಮಾಡ್ತಾ ಇದ್ದಾನೆ. ಹಾಗೇನೆ ಒಂದು ಹಕ್ಕಿ ಬಂದು ನಾನು ಮರ ಆಗಿದ್ದಾಗ ನನ್ನ ಮೇಲೆ ಗೂಡು ಕಟ್ಟುವಾಗ ಅದು ನಿಂದು ಯಾವ ಜಾತಿ ಅಂತ ನನ್ನ ಕೇಳ್ತಾ ಇರಲಿಲ್ಲ ಅಂತ ಕವಿಗಳು ಹೇಳ್ತಾ ಇದ್ದಾರೆ. ತಮಗೆ ಇಲ್ಲಿ ಒಂದು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ, ಹಕ್ಕಿ ಗೂಡು ಕಟ್ಟೋಕ್ಕಿಂತ ಮುಂಚೆ ಮರವನ್ನು ಏನು ಕೇಳ್ತಾ ಇರಲಿಲ್ಲ ಅಂತ ಪ್ರಶ್ನೆ ಕೇಳ್ಬೋದು. ಅದಕ್ಕೆ ಉತ್ತರ ಕ್ಯಾಸ್ಟ್, ಹಕ್ಕಿ ಈ ಮರನ ಬಂದು ಕೇಳ್ತಾ ಇರಲಿಲ್ಲ ನಿಂದು ಜಾತಿ ಯಾವುದು, ನಿನ್ನ ಕುಲ ಯಾವುದು ಅಂತ ಕೇಳ್ತಾ ಇರಲಿಲ್ಲ. ಹಾಗೇನೆ ಅದು ಬಂದು ಗೂಡು ಕಟ್ಕೊಂಡು ನೆಲೆಸ್ತಾ ಇತ್ತು ಅಂತ ಹೇಳ್ತಾರೆ. ವೆನ್ ಸನ್ಲೈಟ್ ಎಂಬ್ರೇಸ್ಡ್ ಮೀ, ಇಲ್ಲಿ ಸನ್ಲೈಟ್ ಅಂತಂದ್ರೆ ಸೂರ್ಯನ ಬಿಸಿಲು ಅಂತ ಅರ್ಥ ಮಾಡ್ಕೊಳ್ಳಿ. ಎಂಬ್ರೇಸ್ಡ್ ಅಂತಂದ್ರೆ ತಪ್ಕೊಳ್ಳೋದು, ನಾನು ಮರ ಆಗಿದ್ದಾಗ ಸೂರ್ಯನ ಬಿಸಿಲು ನನ್ನ ಮೇಲೆ ಬಿದ್ದಾಗ ಮೈ ಶ್ಯಾಡೋ ವುಡ್ ನಾಟ್ ಫೀಲ್ ಡಿಫೈಲ್ಡ್, ಅವಾಗ ನನ್ನಿಂದ ಬೀಳ್ತಕ್ಕಂಥ ನೆರಳೇನಿತ್ತು, ಆ ನೆರಳು ನಾನು ಮಲಿನವಾದೆ ಅಪವಿತ್ರವಾದೆ ಅಂತ ಅಂದ್ಕೊಳ್ತಾ ಇರಲಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದರರ್ಥ ಮುಂಚೆ ಒಂದು ನಂಬಿಕೆ ಇತ್ತು, ಕೆಳಜಾತಿಯವರು ಎಲ್ಲಾದರೂ ಹೋಗ್ತಾ ಇದ್ರೆ ಅವರ ನೆರಳು ನಮ್ಮ ಮೇಲೆ ಬಿದ್ದರೂ ಕೂಡ ನಾವು ಮೈಲಿ ಆಗ್ತೀವಿ, ಮಲಿನ ಆಗ್ತೀವಿ ಅನ್ನತಕ್ಕಂಥ ಭಾವನೆ ಜನರಲ್ ಇರ್ತಾ ಇತ್ತು. ಅದನ್ನು ಇಲ್ಲಿ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ, ಸೂರ್ಯನ ಬಿಸಿಲು ನನ್ನ ಮೇಲೆ ಬಿದ್ದಾಗ ನನ್ನ ನೆರಳು ಮೈಲಿಗೆ ಆಯಿತು ಅಂತ ಅಂದ್ಕೊಳ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೈ ಫ್ರೆಂಡ್ಶಿಪ್ ವಿತ್ ದ ಕೂಲ್ ಬ್ರೀಸ್ ಆ್ಯಂಡ್ ದ ಲೀವ್ಸ್ ವುಡ್ ಬಿ ಸ್ವೀಟ್, ನಾನು ಮರ ಆಗಿದ್ದಿದ್ರೆ ನನ್ನ ಎಲೆಗಳ ಜೊತೆಗೆ ಈ ಬ್ರೀಸ್ ಏನು ತಂಗಾಳಿ ಇದೆಯಲ್ಲ ಅವುಗಳ ಮಧ್ಯಕ್ಕೆ ಇರುವಂಥ ಸ್ನೇಹ ತುಂಬ ಸುಮಧುರವಾಗಿರ್ತಾ ಇತ್ತು, ಅಲ್ಲಿ ಯಾವುದೋ ಭೇದ ಭಾವಗಳು ಇರ್ತಾ ಇರಲಿಲ್ಲ. ಇದೆಲ್ಲ ಯಾವಾಗ ಸಾಧ್ಯ ಆಗ್ತಾ ಇತ್ತು ಅಂತಂದರೆ ಇಫ್ ಐ ವಾಸ್ ಎ ಟ್ರೀ, ನನ್ನ ಮರ ಆಗಿದ್ದರೆ ಇಷ್ಟೆಲ್ಲ ಆಗ್ತಾ ಇತ್ತು ನೋಡಿ. ಮನುಷ್ಯ ಮಾಡ್ತಕ್ಕಂಥ ಭೇದ ಭಾವ, ಜಾತಿ ಭಾವನೆಗಳು, ಮಡಿ ಮೈಲಿಗೆ ಅನ್ನತಕ್ಕಂಥದ್ದು ನನಗಿರ್ತಾ ಇರಲಿಲ್ಲ, ಅವಾಗ ನಾನು ನೆಮ್ಮದಿಯಾಗಿರ್ತಾ ಇದ್ದೆ ಅಂದ್ಕೊಂಡು ಕವಿಗಳು ಹೇಳ್ತಾರೆ, ನಾನು ಮನುಷ್ಯನಾಗೋಕ್ಕಿಂತ ಮರ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಇಲ್ಲಿ ಹೇಳ್ತಾರೆ.
ಇನ್ನು ನೆಕ್ಸ್ಟ್ ಸ್ಟಾಂಜಾದಲ್ಲಿ ಕವಿಗಳು ತಾವು ಮರವಾಗಿದ್ರೆ ಮತ್ತೇನೇನಾಗ್ತಾ ಇತ್ತು ಅಂತ ಹೇಳ್ತಾರೆ ನೋಡಿ. ರೇನ್ ಡ್ರಾಪ್ಸ್ ವುಡ್ ನಾಟ್ ಟರ್ನ್ ಬ್ಯಾಕ್. ಇಲ್ಲಿ ರೇನ್ ಡ್ರಾಪ್ಸ್ ಅಂತಂದರೆ ಮಳೆ ಹನಿಗಳು ಅಂತ ಅರ್ಥ ಮಾಡ್ಕೊಳ್ಳಿ. ವುಡ್ ನಾಟ್ ಟರ್ನ್ ಬ್ಯಾಕ್, ಇಲ್ಲಿ ಟರ್ನ್ ಬ್ಯಾಕ್ ಅಂತಂದರೆ ಬೆನ್ ತಿರುಗಿಸೋದು ಅಂತ. ಇಲ್ಲಿ ಬೆನ್ ತಿರುಗಿಸೋದು ಅದರ ಅರ್ಥ ತುಂಬ ದೂರದಲ್ಲಿ ಉಳ್ಕೊಳ್ಳೋದು, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಇವನು ಕೀಳು ಜಾತಿ ಅವನಿದ್ದಾನೆ ಅಂತ ಹೇಳ್ಬಿಟ್ಟು ಹತ್ತಿರ ಬರ್ದೇನೆ ದೂರ ಉಳ್ಕೊಳ್ತಿರ್ಲಿಲ್ಲ ಅಂತ ಈ ಮಳೆ ಹನಿಗಳು. ಟೇಕಿಂಗ್ ಮೀ ಫಾರ್ ಎ ಡಾಗ್ ಈಟರ್. ಟೇಕಿಂಗ್ ಅಂತಂದರೆ ಭಾವಿಸ್ಕೊಳ್ಳೋದು, ಅಂದ್ಕೊಳ್ಳೋದು. ನಾನು ಮರವಾಗಿದ್ದರೆ ಈ ಮಳೆ ಹನಿಗಳು ನನ್ನನ್ನು ಡಾಗ್ ಈಟರ್ ಅಂದರೆ ಸ್ವಪಚ ಅಂತ ಕರಿತೀವಿ. ಕೀಳು ಜಾತಿಯ ಜನಗಳನ್ನು ಈ ಥರ ಕರಿತಾ ಇದ್ರು. ಹೀಗೆ ನಾನೊಬ್ಬ ಕೀಳು ಜಾತಿಯವನ್ನು ತಂದುಕೊಂಡು ಈ ಮಳೆ ಹನಿಗಳು ನನಗೆ ಬೆನ್ ತಿರುಗಿಸ್ತಾ ಇರಲಿಲ್ಲ, ನನ್ನಿಂದ ದೂರ ಇರ್ತಾ ಇರಲಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ ಮನುಷ್ಯನು ಮಾಡ್ತಕ್ಕಂಥ ಭೇದ ಭಾವವನ್ನು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಈ ಕೆಳಜಾತಿಯವರು ಹತ್ತಿರ ಹೋದರೆ ನಾವೆಲ್ಲಿ ಮೈಲಿಗೆ ಆಗ್ತೀವಿ ಅಂತ ಹೇಳಿಬಿಟ್ಟು ಅವರನ್ನು ಮುಟ್ಟಿಸ್ಕೊಳ್ತಾ ಇರಲಿಲ್ಲ, ಮನೆ ಒಳಗೆ ಬರೋಕ್ಕೆ ಬಿಡ್ತಾ ಇರಲಿಲ್ಲ, ತುಂಬ ದೂರದಲ್ಲಿನೇ ಇಡ್ತಾ ಇದ್ರು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ವೆನ್ ಐ ಬ್ರ್ಯಾಂಚ್ ಔಟ್ ಫರ್ದರ್ ಫ್ರಮ್ ಮೈ ರೂಟ್, ಈ ಕವಿಗಳು ಹೇಳ್ತಾ ಇದ್ದಾರೆ, ನಾನೇನಾದರೂ ಮರ ಆಗಿದ್ದಿದ್ರೆ ನಾನು ಮೇಲೆ ಚಿಗುರ್ತಾ ಚಿಗುರ್ತಾ ಕೆಳಗಡೆ ಭೂಮಿನಲ್ಲಿ ಆಳವಾಗಿ ಬೇರುಗಳನ್ನ ಬಿಡ್ತಾ ಇದ್ದೆ. ತಮಗೂ ಕೂಡ ಗೊತ್ತು, ಮರ ಎಷ್ಟು ಎತ್ತರಕ್ಕೆ ಬೆಳೀತದೋ ಅಷ್ಟೇ ಆಳಕ್ಕೆ ಭೂಮಿನಲ್ಲಿ ಬೇರ್ ಬಿಡ್ತಾ ಇರ್ತದೆ. ಹೀಗೆ ನಾನು ಭೂಮಿ ಒಳಗೆ ಬೇರ್ ಬಿಟ್ಟಾಗ ಮದರ್ ಅರ್ತ್ ವುಡ್ ನಾಟ್ ಫ್ಲೀ ಶೌಟಿಂಗ್ ಫಾರ್ ಎ ಬಾತ್. ಈ ಭೂ ಮಾತೆ ಏನಿದ್ದಾಳೆ, ನನ್ನ ಬೇರ್ಗಳಿಂದ ಮಲಿನ ಆದೆ ಅಂತ ಹೇಳಿಬಿಟ್ಟು ಶೌಟಿಂಗ್ ಬೈಕೊಂಡು ಕೂಗಾಡಿಕೊಂಡು ನಾನು ಮಲಿನ ಆದೆ, ನಾನು ಮೈಲಿಗೆ ಆದೆ, ಸ್ನಾನ ಮಾಡಬೇಕು ಅಂತ ಓಡ್ ಹೋಗ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲು ಅದೇ ಥರ ನಂಬಿಕೆ ಇರ್ತಿತ್ತು, ಈ ಕೆಳಜಾತಿಯವರು ನಮಗೆ ಏನಾದರೂ ಸ್ವಲ್ಪ ಸ್ಪರ್ಶ ಆದರೆ ಸಾಕು, ಟಚ್ ಆಗಿಬಿಟ್ರೆ ಸಾಕು, ನಾನು ಮೈಲಿಗೆ ಆದೆ, ನಾನು ಹೋಗಿ ಸ್ನಾನ ಮಾಡಬೇಕು ಅಂತ ಬೈಕೊಂಡು ಹೋಗ್ತಾ ಇದ್ರು. ಅದನ್ನು ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ಆದರೆ ಇದೆಲ್ಲ ನಾನು ಮರ ಆಗಿದ್ದರೆ ಆಗ್ತಾ ಇರಲಿಲ್ಲ ಅಂತ ಅವ್ರಿಗನ್ನಿಸುತ್ತೆ. The sacred cow would scrap her body on my bark. ನಾನೇನಾದರೂ ಮರ ಆಗಿದ್ದೆ ಅಂತಂದರೆ ಈ ಪವಿತ್ರವಾಗಿರ್ತಕ್ಕಂಥ ಹಸು ಕೂಡ ಏನು ಮಾಡ್ತಾ ಇತ್ತು, ವುಡ್ ಸ್ಕ್ರ್ಯಾಪ್ ಹರ್ ಬಾಡಿ ಆನ್ ಮೈ ಬಾರ್ಕ್. ಸ್ಕ್ರ್ಯಾಪ್ ಅಂತಂದರೆ ಅದಕ್ಕೆ ಮೈಗೆ ಏನಾದರೂ ತುರಿಕೆ ಆದಾಗ ಅದು ಬಂದುಬಿಟ್ಟು ಈ ಮರಕ್ಕೆ ಅದರ ಮೈಯನ್ನು ಉಜ್ಜುತ್ತಾ ಇತ್ತು. ಆನ್ ಮೈ ಬಾರ್ಕ್, ಇಲ್ಲಿ ಬಾರ್ಕ್ ಅಂತಂದರೆ ತೊಗಟೆ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಪ್ರಾಣಿಗಳೆಲ್ಲ ಏನು ಮಾಡ್ತವೆ, ಹಸುಗಳೆಲ್ಲ ಏನು ಮಾಡ್ತವೆ, ತಮ್ಮ ಮೈಗೆ ಏನಾದರೂ ತುರಿಕೆ ಆಗ್ತಾ ಇತ್ತು ಅಂದರೆ ಮರಕ್ಕೆ ಹೋಗಿ ಉಜ್ಜುತ್ತಾ ಇತ್ತಲ್ಲ, ಹಾಗೆಯೇ ನಾನು ಮರ ಆಗಿದ್ದರೆ ಈ ಪವಿತ್ರವಾಗಿರ್ತಕ್ಕಂಥ ಹಸು ಬಂದು ಅದರ ಮೈಯನ್ನು ನನಗೆ ಉಜ್ಜುತ್ತಾ ಇತ್ತು. ಸ್ಕ್ರ್ಯಾಚಿಂಗ್ ವೇರ್ ಎವರ್ ಇಟ್ ಇಚ್ಡ್, ಎಲ್ಲೆಲ್ಲಿ ಉಜ್ಕೋತಾ ಇತ್ತು ಅಂದರೆ ಅದಕ್ಕೆ ಎಲ್ಲೆಲ್ಲಿ ಮೈಯಲ್ಲಿ ತುರಿಕೆ ಬರ್ತಾ ಇತ್ತು ಅದೆಲ್ಲವನ್ನು ಬಂದು ನನಗೆ ಉಜ್ಜುತ್ತಾ ಇತ್ತು, ನನ್ನ ತೊಗಟೆಗೆ ಉಜ್ಜುತ್ತಾ ಇತ್ತು. ಹೀಗೆ ಉಜ್ಜೋದ್ರಿಂದ ಏನಾಗ್ತಾ ಇತ್ತು ನೋಡಿ. ಆ್ಯಂಡ್ ದ 300,000 ಗಾಡ್ಸ್ ಶೆಲ್ಟರಿಂಗ್ ಇನ್ಸೈಡ್ ಹರ್ ವುಡ್ ಟಚ್ ಮೀ. ಆ ಪವಿತ್ರವಾಗಿರ್ತಕ್ಕಂಥ ಹಸುವಿನ ಮೈ ತುಂಬ ದೇವಾನು ದೇವತೆಗಳಿದ್ದಾವೆ ಅಂತ ನಮಗೆ ನಂಬಿಕೆ ಇದೆ. ಅಂಥ ಪವಿತ್ರವಾಗಿರ್ತಕ್ಕಂಥ ಪ್ರಾಣಿ ಆ ಹಸುವಿನ ಮೈನಲ್ಲಿರ್ತಕ್ಕಂಥ 300,000 ದೇವಾನು ದೇವತೆಗಳೇನಿದ್ದಾರೆ ಅವರೆಲ್ಲರೂ ಕೂಡ ನನಗೆ ಟಚ್ ಆಗ್ತಾ ಇತ್ತು, ಅವಾಗ ನಾನು ಕೂಡ ಪವಿತ್ರ ಆಗ್ತಾ ಇದ್ದೆ ಅಂತ ಕವಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ತಮಗೆ ಒಂದು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಹೂ ಆರ್ ಶೆಲ್ಟರಿಂಗ್ ಇನ್ ಸ್ಯಾಕ್ರೆಡ್ ಕೌ ಅಂತ ಕ್ವಶನ್ ಕೇಳಿದರೆ 300,000 ಅಂತ ತಾವು ಬರೀಬೇಕು. ಸುಮಾರು ಜನ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡಿಕೊಂಡು 300 ಅಂತ ಬರೀತಾರೆ ಅಥವಾ 3,000 ಅಂತ ಬರೀತಾರೆ. ತಾವು ಇದೇ ರೀತಿಯಾಗಿ ಬರೀಬೇಕು, 300,000 ಗಾಡ್ಸ್ ಆರ್ ಶೆಲ್ಟರಿಂಗ್ ಇನ್ಸೈಡ್ ಸ್ಯಾಕ್ರೆಡ್ ಕೌ ಅಂತ ಬರೆದ್ರೆ ತಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ನಾವು ನೋಡ್ಕೊಂಬಂದ್ವಿ ಈ ಕವಿಗಳು ಮನುಷ್ಯ ಆಗಿರೋದಕ್ಕಿಂತ ಮರ ಆಗಿ ಯಾಕೆ ಇರೋಕ್ಕೆ ಇಷ್ಟಪಡ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಮನುಷ್ಯ ಮಾಡ್ತಕ್ಕಂಥ ಭೇದ ಭಾವ, ಮೇಲು ಕೀಳು ಅನ್ನತಕ್ಕಂಥ ಈ ತಾರತಮ್ಯ ಈ ಪ್ರಕೃತಿನಲ್ಲಿ ಎಲ್ಲೂ ಸಿಗಲ್ಲ. ಸ್ಟಾರ್ಟಿಂಗಿಂದನೇ ತಾವು ನೋಡ್ಕೊಂಬಂದ್ರಿ, ಒಂದು ಹಕ್ಕಿ ಕೂಡ ಗೂಡು ಕಟ್ಟೋಕ್ಕಿಂತ ಮುಂಚೆ ನನ್ನ ಜಾತಿ ಯಾವುದು ಅಂತ ಕೇಳ್ತಾ ಇರಲಿಲ್ಲ. ಹಾಗೇನು ಸೂರ್ಯನ ಬಿಸಿಲು ಬಿದ್ದಾಗ ನನ್ನ ನೆರಳು ಕೂಡ ಮಲಿನ ಆಯಿತು ಅಂತ ಭಾವಿಸ್ತಾ ಇರಲಿಲ್ಲ. ಹಾಗೆ ಈ ತಂಗಾಳಿ ಕೂಡ ಈ ಎಲೆಗಳ ಜೊತೆಗೆ ತುಂಬ ಸ್ನೇಹ ಮಧುರವಾಗಿರ್ತಾ ಇತ್ತು. ಹಾಗೆ ಮಳೆ ಹನಿ ಕೂಡ ಯಾವುದೇ ಭೇದ ಭಾವ ಮಾಡಲ್ಲ. ನಾನು ಭೂಮಿನಲ್ಲಿ ಆಳವಾಗಿ ಬೇರ್ ಬಿಟ್ಟಾಗ ಈ ಭೂಮಾತೆ ಕೂಡ ತಾನು ಮಲಿನ ಆದೆ ಅಂತ ಅಂದ್ಕೊಳ್ತಾ ಇರಲಿಲ್ಲ. ಹಾಗೆಯೇ ಈ ಪವಿತ್ರ ಪ್ರಾಣಿಯಾಗಿರ್ತಕ್ಕಂಥ ಹಸು ಕೂಡ ನಾನು ಯಾವ ಜಾತಿ ಅನ್ನೋದನ್ನು ಕೇಳದೇ ಬಂದು ತನ್ನ ಮೈಯನ್ನು ನನಗೆ ಉಜ್ಜುತ್ತಾ ಇತ್ತು ಅಂತ ಹೇಳ್ತಾರೆ. ಇಲ್ಲಿ ತಮಗೆ ಅರ್ಥ ಆಗುತ್ತೆ, ಈ ಪ್ರಕೃತಿಯಲ್ಲಿರ್ತಕ್ಕಂಥ ಯಾವ ವಸ್ತುಗಳು ಯಾವ ಪ್ರಾಣಿಗಳು ಕೂಡ ಈ ಜಾತಿ ತಾರತಮ್ಯ ಮೇಲು ಕೀಳು ಅನ್ನತಕ್ಕಂಥ ಭಾವನೆಯನ್ನು ಹೊಂದಿಲ್ಲ. ಅದು ಕೇವಲ ಮನುಷ್ಯನಲ್ಲಿ ಮಾತ್ರ ಇದೆ ಅನ್ನೋದನ್ನು ಕವಿಗಳು ಇಲ್ಲಿವರೆಗೆ ಹೇಳ್ಕೊಂಬರ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಮನುಷ್ಯ ಆಗಿರೋದಕ್ಕಿಂತ ಒಂದು ಮರ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ. ಇನ್ನು ಕೊನೆ ಸ್ಟಾಂಜಾದಲ್ಲಿ ಏನು ಹೇಳ್ತಾರೆ ನೋಡಿ. Who knows at the end?
ನಾನು ಮರವಾಗಿದ್ದಾಗ ಇನ್ನು ಜೀವಂತವಾಗಿದ್ದಾಗ ಈ ಪ್ರಕೃತಿನಲ್ಲಿರ್ತಕ್ಕಂಥ ಯಾವ ಪ್ರಾಣಿಗಳು ಪಕ್ಷಿಗಳು ಬಿಸಿಲು ಗಾಳಿ ಈ ಭೂಮಾತೆ ನನ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಮಾಡ್ತಾ ಇರಲಿಲ್ಲ, ಯಾವುದೇ ತಾರತಮ್ಯ ಅಲ್ಲಿ ಇರ್ತಾ ಇರಲಿಲ್ಲ. ಹೀಗೆ ಮರ ಒಂದು ದಿನ ಕೊನೆಯದಾಗಿ ಒಣಗೋದಾಗ ಏನಾಗ್ತಾ ಇತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹ್ಯಾಕ್ಡ್ ಇನ್ ಟು ಪೀಸಸ್ ಆಫ್ ಡ್ರೈವುಡ್, ಈ ಒಣಗೋಗಿರೋ ಮರನ ತಂದು ಹ್ಯಾಕ್ಡ್ ಅಂದರೆ ಕೊಚ್ಚಿ ಸಣ್ಣ ಸಣ್ಣ ಮರದ ಪೀಸ್ಗಳನ್ನಾಗಿ ಮಾಡ್ತಾ ಇದ್ರು. ಅದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ನೋಡಿ, ಬರ್ನಿಂಗ್ ಇನ್ ದ ಹೋಲಿ ಫೈರ್. ಇಲ್ಲಿ ಹೋಲಿ ಫೈರ್ ಅಂತಂದರೆ ಹೋಮ ಹವನ ಪೂಜಾ ವಿಧಿ ಕಾರ್ಯಗಳನ್ನೆಲ್ಲ ಮಾಡುವಾಗ ಅದನ್ನು ಸುಡ್ತಾರೆ. ಹಾಗೆ ಅದರಲ್ಲಿ ನಾನು ಸುಡೋದ್ರ ಮೂಲಕ ಏನಾಗ್ತಾ ಇದೆ, ಐ ಮೈಟ್ ಬಿ ಮೇಡ್ ಪ್ಯೂರ್. ಆ ಹೋಲಿ ಫೈರ್ನಲ್ಲಿ ಅಂದರೆ ಹೋಮ ಹವನಗಳಲ್ಲಿ ನನ್ನನ್ನು ಸುಟ್ಟಾಗ ನಾನು ಪವಿತ್ರವಾಗ್ತಾ ಇದ್ದೆ, ನನ್ನ ಜೀವನ ಸಾರ್ಥಕ ಆಗ್ತಾ ಇತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಥವಾ ಈ ಹೋಮ ಹವನಗಳಲ್ಲಿ ನನ್ನನ್ನು ಯೂಸ್ ಮಾಡದೇ ಇದ್ರು ಕೂಡ ಏನು ಬೇರೆ ಕೆಲಸಕ್ಕಾದರೂ ಯೂಸ್ ಮಾಡ್ತಾ ಇದ್ರು ಏನಕ್ಕೆ ಅಂತ ಹೇಳ್ತಾರೆ ನೋಡಿ. ಆರ್ ಬಿಕಮಿಂಗ್ ಎ ಬೇರ್ ಫಾರ್ ಎ ಸಿನ್ಲೆಸ್ ಬಾಡಿ. ಬಿಕಮಿಂಗ್ ಎ ಬೇರ್, ಬೇರ್ ಅಂತಂದರೆ ಚೆಟ್ಟ. ಯಾರಿಗೆ? ಫಾರ್ ಎ ಸಿನ್ಲೆಸ್ ಬಾಡಿ. ಯಾರಾದರೂ ಮಹಾತ್ಮ ಸತ್ತಾಗ, ಒಳ್ಳೆಯ ವ್ಯಕ್ತಿ ಸತ್ತಾಗ, ಪುಣ್ಯಾತ್ಮರು ಸತ್ತಾಗ ಅವರ ಹೆಣವನ್ನು ಸಾಗಿಸೋದಕ್ಕೆ ನನ್ನನ್ನು ಚಟ್ಟ ಮಾಡೋದಕ್ಕಾದರೂ ಕೂಡ ಯೂಸ್ ಮಾಡ್ತಾ ಇದ್ರು. ಬಿ ಬೋರ್ನ್ ಆನ್ ದ ಶೋಲ್ಡರ್ಸ್ ಆಫ್ ಫೋರ್ ಗುಡ್ ಮೆನ್. ಹೀಗೆ ಒಬ್ಬ ಒಳ್ಳೆಯ ವ್ಯಕ್ತಿ ಸತ್ತಾಗ ಅವನನ್ನು ಹೊತ್ಕೊಂಡು ಹೋಗೋದಕ್ಕೆ ಚಟ್ಟ ಮಾಡಿ ನಾಲ್ಕು ಜನ ಸತ್ಪುರುಷರು ನನ್ನನ್ನು ಭುಜದ ಮೇಲೆ ಇಟ್ಕೊಂಡು ತೊಗೊಂಡು ಹೋಗ್ತಾ ಇದ್ರು. ಹೀಗಾದರೂ ಕೂಡ ನಾನು ಯೂಸ್ ಆಗ್ತಾ ಇದ್ದೆ ಅಂತ ಕವಿಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಕವಿಯಾಗಿರ್ತಕ್ಕಂಥ ಮುಡ್ನಾಕೂಡು ಚಿನ್ನಸ್ವಾಮಿಯವರು ಬರೆದಿರುವಂಥ ಇಫ್ ಐ ವಾಸ್ ಎ ಟ್ರೀ ಅನ್ನುವಂಥ ಪೊಯಮನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಲ್ಯಾಂಗ್ವೇಜಲ್ಲಿ ಬರೆದಿರೋದ್ರಿಂದ ತಮ್ಮೆಲ್ಲರಿಗೂ ಕೂಡ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ಪೊಯಮಲ್ಲಿ ಕವಿಗಳು ಈ ಮನುಷ್ಯ ಜೀವನದಗಿಂತ ಈ ಒಂದು ಮರದ ಜೀವನವೇ ಶ್ರೇಷ್ಠ ಅಂತ ಅನ್ಕೊಳ್ತಾರೆ. ಅದಕ್ಕೆ ಅವರು ಇದೆಲ್ಲ ಕಾರಣಗಳನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಈ ಪ್ರಕೃತಿನಲ್ಲಿ ಭೇದ ಭಾವ ಅಥವಾ ಮೇಲು ಕೀಳು ಅನ್ನತಕ್ಕಂಥ ಭಾವನೆ ಇರೋದು ಕೇವಲ ಮನುಷ್ಯನಲ್ಲಿ ಮಾತ್ರ, ಇನ್ನೆಲ್ಲೂ ಕೂಡ ಇದು ಇಲ್ಲ ಅಂತ ಹೇಳಿಬಿಟ್ಟು ಈ ಮನುಷ್ಯನ ಒಂದು ಈ ಭೇದ ಭಾವ ಏನಿದೆ, ತಾರತಮ್ಯ ಮಾಡ್ತಕ್ಕಂಥ ಗುಣ ಇದೆ, ಇದರಿಂದ ಬೇಸತ್ತಿರ್ತಕ್ಕಂಥ ಕವಿಗಳು ನಾನು ಮರ ಆಗಿದ್ರೇ ಚೆನ್ನಾಗಿರ್ತಿತ್ತು ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ಪೊಯಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು ಪಿ ಡಿ ಎಫ್ ಫಾರ್ಮೆಟಲ್ಲಿ ಮಾಡಿ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ತಾವು ಎಕ್ಸಾಮಿನೇಷನ್ಗೆ ಹೋಗೋದಕ್ಕೆ ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.